ಸ್ನೇಹಿತರೆ ಇವತ್ತು ಗಾಂಧಿ ಜಯಂತಿ ಗಾಂಧಿ ಜಯಂತಿ ದಿನ ನಾನು ಅರ್ಧ ಶತಮಾನದ ಜಾಡಿನಲ್ಲಿ ಬಿಟ್ಟು ಬೇರೆ ಯಾವುದು ಮಾತನಾಡ್ತಿರಲಿಲ್ಲ ಈಗ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲದೇ ಇರುವಂತಹ ಒಂದು ಸಂಗತಿಯನ್ನು ನೋಡಿದೆ ನಾನು ಟಿ ವಿಗಳಲ್ಲಿ ಬೆಂಗಳೂರಿನ ಪೊಲೀಸರು ಸುಮಾರು ನಾನ್ನೂರು ಜನ ರೌಡಿ ಶೀಟರ್ಗಳನ್ನ ಕರೆಸಿ ಪ್ರಮಾಣ ವಚನ ಬೋಧಿಸಿದ್ದಾರೆ ಅದು ಕೇಳಿದ್ರೆ ನಾನು ಆನೆಸ್ಟಾಗಿ ಹೇಳಬೇಕು ಅಂದರೆ ಫಸ್ಟ್ ನಗು ಬಂತು ಆಮೇಲೆ ಸಂತೋಷ ಆಯಿತು ವಚನ ಇರೋ ಏನು ನಾನು ಕ್ರಿಮಿನಲ್ ಆ್ಯಕ್ಟಿವಿಟಿಗೆ ಹೋಗೋದಿಲ್ಲ ನಾನು ಸು ಸುಳ್ಳು ಹೇಳೋದಿಲ್ಲ ಮತ್ತು ಎಲ್ಲ ರೀತಿಯಲ್ಲೂ ನಾನು ಒಳ್ಳೆಯವನಾಗಿರ್ತೀನಿ ಸಮಾ ಸಮಾಜಕ್ಕೆ ಬದ್ಧನಾಗಿರ್ತೀನಿ ಅನ್ನೋ ರೀತಿಯಲ್ಲಿ ರೌಡಿಗಳಿಗೆ ಪ್ರಮಾಣ ವಚನ ಬೋಧಿಸಿದ್ದಾರೆ ಇಟ್ ಇಸ್ ಗುಡ್ ಆ್ಯಂಡ್ ಐ ರಿಯಲಿ ಲೈಕ್ ಡಿಟ್ ಆ್ಯಂಡ್ ಈ ನಾನ್ ವೈಲೆಂಟ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಮತ್ತು ಅದನ್ನು ಗಾಂಧಿ ಜಯಂತಿ ಮತ್ತು ದೇವರ ಹೆಸರಿನಲ್ಲಿ ತಂದೆ ತಾಯಿ ಹೆಸರು ಬೋಧಿಸಿದ್ದಾರೆ ಇಟ್ಸ್ ಗುಡ್ ಅದರಲ್ಲಿ ನನಗೆ ಒಂದು ಗೊತ್ತಿದೆ ನಾನು ಅದನ್ನು ಯಾರನ್ನೋ ಕೇಳಿದೆ ನನಗೆ ಗೊತ್ತಿರೋ ಒಬ್ಬ ಅಧಿಕಾರಿಯನ್ನು ಕೇಳಿದೆ ಹೇಗೆ ನಾನು ಜನ ಹಿಡ್ಕೊಂಡು ಬಂದ್ರಿ ಅಂತ ಇಲ್ಲ ಇಲ್ಲ ಫೋನ್ ಮಾಡಿದ ತಕ್ಷಣ ಬಂದಿದ್ದಾರೆ ಐ ಫೆಲ್ಟ್ ಹ್ಯಾಪಿ ಯಾಕೆಂದರೆ ಯಾವಾಗ ಫೋನ್ ಮಾಡಿದಾಗ ಬರ್ತಾರೋ ಆ ಹುಡುಗರು ನಿಜವಾಗ್ಲೂ ಆ ಇದರಲ್ಲಿ ಯಾವುದೇ ರೀತಿಯಲ್ಲೂ ಅಪರಾಧ ಕೃತ್ಯಗಳಲ್ಲಿ ತೊಡಗಿರೋದಿಲ್ಲ ಯಾವುದೋ ಒಂದು ಮನೆಗೆ ಹೋಗಿದ್ದಾರೆ ಯಾವುದೋ ಒಂದು ಲ್ಯಾಂಡ್ ಸಮಸ್ಯೆಯನ್ನು ಬಗೆಹರಿಸ್ಕೊಡೋ ಹೇಳಿದ್ದಾರೆ ಮತ್ತೇನೋ ಕೇಳಿದ್ದಾರೆ ಅಂದಾಗ ಅದು ಕೃತ್ಯ ಅಲ್ಲ ಗೊತ್ತಿರೋ ಜನಗಳು ಹೋಗಿರ್ತಾರೆ ಅದನ್ನು ಆ್ಯಸ್ ಲಾಂಗ್ ಆಸ್ ವಿಥೌಟ್ ಯೂಸಿಂಗ್ ಎನಿ ವಯಲೆನ್ಸ್ ಅವ್ರು ಏನು ಮಾಡಿದ್ರು ಅದನ್ನು ಅಪರಾಧ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಆಲ್ ಸೆಡ್ ಅಂಡ್ ಅನ್ ಎ ಗುಡ್ ಎಫರ್ಟ್ ಅಟ್ ದ ಸೇಮ್ ಟೈಮ್ ಅದನ್ನು ನೋಡ್ತಾ ಇದ್ದಾಗ ನಮ್ಮ ಜೊತೆ ಒಂದಿಬ್ಬರು ಬರಹಗಾರರಿದ್ದರು ಅವರು ಒಂದು ಸಂಗತಿ ಹೇಳಿದ್ರು ಇದೇ ರೀತಿಯಲ್ಲಿ ಪೊಲೀಸರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಬೋಧಿಸಿದರೆ ಚೆನ್ನಾಗಿತ್ತು ನೀವು ಯಾವ ಕಾರಣಕ್ಕೂ ಲಂಚ ಕೊಟ್ಟು ಸ್ಟೇಷನ್ಗೆ ಬರಬಾರ್ದು ನಿಮ್ಮ ವರ್ಗಾವಣೆಗಾಗಿ ಲಂಚ ಕೊಡಬಾರ್ದು ಲಂಚ ಕೊಡೋದಿದೆಯಲ್ಲ ದಟ್ ಇಸ್ ಆಲ್ಸೋ ಭ್ರಷ್ಟಾಚಾರ ಆ್ಯಂಡ್ ಇಟ್ ಇಸ್ ಎ ಕ್ರೈಮ್ ಅಂತ ಅವ್ರು ಬೋಧನೆ ಕೊಟ್ಟಿದರೆ ಎಷ್ಟು ಚೆನ್ನಾಗಿತ್ತು ಅದೇ ರೀತಿ ಪೊಲೀಸರಿಗೆ ನೀವು ಯಾರಿಂದರೂ ಲಂಚ ಸ್ವೀಕಾರ ಮಾಡಬಾರ್ದು ಯಾಕೆ ಲಂಚ ತೊಗೊಂಡೇ ಬಂದಿದ್ದಾರೆ ಸ್ಟೇಷನ್ಗೆ ಅಂದಾಗ ವರ್ಗಾವಣೆಗೆ ಮತ್ತು ಡ್ಯೂಟಿಗೆ ಸೇರ್ಕೊಳ್ಳೋಕೆ ಕೊಟ್ಟು ಬಂದಿದ್ದಾರೆ ಅಂದರೆ ಅವರಿಗೆ ಯಾರೂ ಆಗೋದಿಲ್ಲ ಯಾವ ಕಾರಣಕ್ಕೆ ಅಂತ ಸೊ ಹಾಗಾಗಿ ಅವ್ರಿಗೂ ಸಹ ಆ ನಿಯಮವನ್ನೇ ಅಪ್ಲೈ ಮಾಡಿ ಹೇಳಿದರೆ ಭಾಳ ಚೆನ್ನಾಗಿತ್ತು ಅವರೂ ಲಂಚ ಸ್ವೀಕಾರ ಕೊಡಬಾರ್ದು ಲಂಚ ಸ್ವೀಕಾರ ಮಾಡಬಾರ್ದು ಅದೇ ರೀತಿ ಇನ್ನೂ ಸ್ವಲ್ಪ ದೊಡ್ಡವರು ರಾಷ್ಟ್ರಪತಿನೋ ಮುಖ್ಯಮಂತ್ರಿಯವರೋ ಯಾರೋ ಈ ರಾಜಕಾರಣಿಗಳಿಗೆ ನೀವು ಯಾವ ಸಿದ್ಧಾಂತದ ಮೇಲೆ ಆರಿಸಿ ಬಂದಿದ್ದೀರೋ ಆ ಸಿದ್ಧಾಂತರ ವಿರೋಧ ಇರೋ ಪಕ್ಷಕ್ಕೆ ನೀವು ಹೋಗಬಾರ್ದು ಪಕ್ಷಾಂತರ ಮಾಡೋದು ಇದೆಯಲ್ಲ ಅದು ಹಣ ತೆಗೆದುಕೊಂಡು ಪಕ್ಷಾಂತರ ಮಾಡೋದು ಇದೆಯಲ್ಲ ಇಟ್ಸ್ ಎ ಕ್ರೈಮ್ ಹಣ ತೆಗೆದುಕೊಂಡು ನೀವು ಪಕ್ಷಕ್ಕೆ ಎಸ್ಕೋ ದ್ರೋಹ ಅದು ಇಟ್ಸ್ ಕ್ರೈಮ್ ಬರೀ ಭ್ರಷ್ಟಾಚಾರ ಅಲ್ಲ ಅಪರಾಧ ಕೂಡ ಹೌದು ಹಾಗಾಗಿನೇ ಎಲ್ಲರೂ ಹೇಳ್ತಾರೆ ನಾನು ಹಣ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳೋದಿಲ್ಲ ಯಾರನ್ನೂ ಮತ್ತು ಹಣ ಕೊಟ್ಟಿದ್ದೀನಿ ಅಂತ ಹೇಳೋದಿಲ್ಲ ಆ ರೀತಿ ಮಾಡೋದಿದೆಯಲ್ಲ ನೀವು ನಿಮಗೆ ಮತ ಕೊಟ್ಟಿದ್ದಾರಲ್ಲ ಅವರಿಗೆ ಎಸ್ಗೋ ದ್ರೋಹ ಮತ್ತು ಯಾರೋ ದೊಡ್ಡ ನ್ಯಾಯಾಧೀಶರು ಹೇಳಬೇಕು ನಾವು ಅಪರಾಧ ಕೃತ್ಯಗಳಲ್ಲಿ ತೊಡಗೋರಿಗೆ ಇದನ್ನೇನು ಚುನಾವ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಕೊಡುತ್ತೋ ಇಲ್ಲವೋ ಯಾರೋ ಸಂಸತ್ತಿನ ಸದಸ್ಯರು ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಆದರೆ ಈ ಪಕ್ಷಾಂತರ ಮಾಡೋದು ಹಣ ತೆಗೆದುಕೊಂಡು ರಾಜೀನಾಮೆ ಕೊಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ಅಂಥ ಜನಗಳಿಗೆ ಮತ್ತೆ ಎಲೆಕ್ಷನ್ ನಿಲ್ಲಬಾರ್ದು ಅನ್ನುವ ಒಂದು ಸ್ಟ್ರಿಕ್ಟ್ ಮೆಸೇಜ್ ಹೋಗಬೇಕು ಸಂದೇಶ ಆಗ ಮಾತ್ರ ಗಾಂಧಿಗೆ ಇದಾಗುತ್ತೆ ಆ ಗಾಂಧಿಯ ಬಗ್ಗೆ ಮತ್ತು ರಾಜಕಾರಣಿಗಳು ಅಷ್ಟೇ ನಾವು ಜನರ ಯಾವುದೇ ಕೆಲಸ ಮಾಡುವಾಗಲೂ ವರ್ಗಾವಣೆ ಇರಬಹುದು ಕಾಂಟ್ರಾಕ್ಟ್ ಇರಬಹುದು ಬೇರೆ ಯಾವುದೇ ಇರಬಹುದು ನಾವು ಹಣ ಸ್ವೀಕಾರ ಮಾಡೋದಿಲ್ಲ ಭ್ರಷ್ಟಾಚಾರಕ್ಕೋಸ್ಕರ ನಾವು ರಾಜಕೀಯ ಮಾಡೋದಿಲ್ಲ ಅದೇ ರೀತಿ ನಾವು ಗಾಂಧಿ ಜಯಂತಿ ದಿನ ನಮ್ಮ ಹೆಂಡತಿ ಮಕ್ಕಳ ಮೇಲೆ ಆಣೆ ಮಾ ಪ್ರಮಾಣ ಮಾಡಿ ಹೇಳ್ತಿದ್ದೀವಿ ನಾವು ಯಾರಿಗೂ ಹಣ ಕೊಟ್ಟು ಓಟ್ ಹಾಕಿಸ್ಕೊಳ್ಳೋದಿಲ್ಲ ಹಣ ಕೊಟ್ಟು ಓಟ್ ಹಾಕಿಸ್ಕೊಳ್ಳೋದು ಜನರಿಗೆ ಎಸಗುವ ದ್ರೋಹ ಮತ್ತು ಕ್ರೈಮ್ ಅಂತ ಹೇಳಬೇಕು ಮತ್ತು ಕಡೆಯದಾಗಿ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರನ್ನ ನೀವು ನಿತ್ಯ ನಿತ್ಯ ನೀವು ಬ್ಲ್ಯಾಕ್ ಮೇಲ್ನಲ್ಲಿ ಇದೀರಿ ಅಂತ ನಮ್ಗೆ ಗೊತ್ತಿದೆ ಜನರನ್ನ ಬೆದರಿಸಿ ಹಣ ಸುಲಿತಿದ್ದೀರಿ ಯಾಕೆಂದ್ರೆ ನಿಮ್ಮನ್ನು ನಾವು ನೀವು ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಿ ಅಂತ ನೋಡಿದಾಗ ನಿಮಗೆ ಬರ್ತಾ ಇರೋ ಆದಾಯದಲ್ಲಿ ಮೇಂಟೇನೆನ್ಸ್ ಸಾಧ್ಯವೇ ಇಲ್ಲ ಸೊ ನೀವು ಮಾಡ್ತಾ ಇದ್ರಿ ಬ್ಲ್ಯಾಕ್ ಮೇಲ್ ಮತ್ತು ನಾವು ರೌಡಿ ರೊಬಿಯೇ ಕೊಡ್ತೀವಲ್ಲ ಯಾರಾದರೂ ರೌಡಿಸಮ್ ಮಾಡಿದ್ರೆ ನಮಗೆ ಕಂಪ್ಲೇಂಟ್ ಕೊಡಿ ಅಂತ ಆ ರೀತಿ ಏನಾದರೂ ಕೊಟ್ಟರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನಿಂದ ಯಾರಾದರೂ ಸುಲಿದಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ನಮಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಒಂದು ವಿಭಾಗವನ್ನು ತೆಗೆದರೆ ಪೊಲೀಸ್ನವರು ಅಲ್ಲಿ ಬರೋ ದೂರುಗಳನ್ನ ಸ್ವೀಕರಿಸೋದಕ್ಕೆ ಎಷ್ಟು ಸಿಬ್ಬಂದಿ ಸಾಲೋದಿಲ್ಲ ಹಾಗಾಗಿ ಅದೆಲ್ಲ ಬೇಡ ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಲೀಕರುಗಳು ಮತ್ತು ಮುಖ್ಯಸ್ಥರು ಇದ್ದಾರಲ್ಲ ಅವ್ರುಗಳನ್ನ ಕರೆಸಿ ನಾವು ಯಾವ ಕಾರಣಕ್ಕೂ ಜನಗಳಿಗೆ ಜನಗಳಿಂದ ಹಣ ವಸೂಲಿ ಮಾಡೋದಿಲ್ಲ ಬೆದರಿಸಿ ನಿಮ್ಮ ವಿಷಯ ಆಗ್ತೀವಿ ಅಂತ ಬೆದರಿಸಿ ಹಣ ವಸೂಲಿ ಮಾಡೋದಿಲ್ಲ ಹೇಳಿ ಅವರ ಕುಟುಂಬದ ಮೇಲೂ ಪ್ರಮಾಣ ಮಾಡಿ ಅವರಿಗೆ ಒಂದು ಪ್ರಮಾಣ ವಚನ ಬೋಧಿಸಿದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತು ಅಲ್ವಾ ಏನಂತೀರಿ